ನಿಜ ಹೇಳಬೇಕು ಅಂದ್ರೆ ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ, ಈಗ ಮನೆ ಕಟ್ತಾ ಇದ್ದೀನಿ. ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ. ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ. ಮರ್ಚೆಂಟ್ ಕೋಆಪರೇಟಿವ್ ನಲ್ಲಿ ಸಾಲ ಮಾಡ್ಕೊಂಡು ಮನೆ ಕಟ್ಟಿದ್ದೆ. ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ನವರು ನೋಟಿಸ್ ಕೊಟ್ಬಿಟ್ರು ನನಗೆ, ಅದಕ್ಕೋಸ್ಕರ ವಿಜಯನಗರ ಮನೆ ಮಾರ್ಬಿಟ್ಟೆ. ಈ ಮನೆ ಮಾರಿ 30 ಲಕ್ಷ ಸಾಲ ತಗೊಂಡಿದ್ದೆ. 30 ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೇನೆ ಮಾರ್ಬಿಟ್ಟೆ. ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ. ಇದು ನನ್ನ ಇತಿಹಾಸ, ಇದು ನನ್ನ ಇತಿಹಾಸ. ನಾನು ಚುನಾವಣೆ ಗೆದ್ದದ್ದು 83ರಲ್ಲಿ ಒಂದು ಬಾಡಿಗೆ ಮನೆ ರೂಮ್ ನಲ್ಲಿ ಇಟ್ಕೊಂಡು ಗೆದ್ದದ್ದು, ಬಾಡಿಗೆ ರೂಮು. ಅಲ್ಲಿಂದಲೇ ಚುನಾವಣೆ ಮಾಡಿದೆ, ಅಲ್ಲಿಂದಲೇ ಲೋಕಸಭಾ ಚುನಾವಣೆ ಮಾಡಿದೆ, ಅಲ್ಲಿಂದೇ 83ರ ವಿಧಾನಸಭಾ ಚುನಾವಣೆ ಮಾಡಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದೆ, ಮಂತ್ರಿಯಾದೆ. ಹೇಳಿ ನನಗೆ ಈಗ ಕಟ್ತಾ ಇರ್ತಕ್ಕಂಥ ಮನೆ ಬಿಟ್ಟು ಒಂದೇ ಒಂದು ಸೈಟ್ ಇದ್ರೆ ತೋರಿಸ್ಲಿ ನೋಡೋಣ. ನಾನು ಮೈಸೂರು ನಗರದಲ್ಲಿ ಸುಮಾರು 45 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ, ವಕೀಲನಾಗಿದ್ದೆ. ತೋರಿಸ್ಲಿ ನೋಡೋಣ. ಅದರಿಂದ ಇವತ್ತು ಏನು ಮೂಡಾದಲ್ಲಿ ಆಗಿದೆ ಅಂತ ಒಬ್ಬೆ ಹೊಡಿತಾ ಇದ್ದಾರೆ, ನನ್ನನ್ನು ಸಿಕ್ಕಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಭವನವನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರ, ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜೇಂದ್ರ, ಅಶೋಕ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಈ ಷಡ್ಯಂತ್ರದಲ್ಲಿ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಇವತ್ತು ಕ್ರೆಡಿಬಿಲಿಟಿ ಇಲ್ಲದೆ ಇರತಕ್ಕಂತ ಅಬ್ರಾಮ್ ನನ್ ಕಂಪ್ಲೇಂಟ್ ಕೊಡ್ತಾರೆ ಗವರ್ನರ್ಗೆ. 26/7/2024 11:30 ಅವರು ರಾತ್ರಿ 10 ಗಂಟೆಗೆ ಶೋಕಾಸ್ ನೋಟಿಸ್ ತಯಾರು ಮಾಡಿಬಿಡ್ತಾರೆ. ನಾನು ಘನತೆವೇತ್ತ, ರಾಜ್ಯಪಾಲರು, ಸಂವಿಧಾನದ ಹೆಡ್ಡು, ಕಾನೂನನ್ನು ಎತ್ತಿಡಿಬೇಕಾದವರು, ಅವರು ಇದೇ ಕುಮಾರಸ್ವಾಮಿದು ಅಪ್ಲಿಕೇಶನ್ ಇರ್ತದೆ, ನವೆಂಬರ್ 2023 ಮೊನ್ನೆ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಮೊನ್ನೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ 29ನೇ ತಾರೀಖು. ಜೊಲ್ಲೆ, ಶಶಿಕಲಾ ಜೊಲ್ಲೆ ಅವರು 22ನೇ ಇಸ್ವಿ ಇವತ್ತಿನವರಿಗೆ ಏನು ಕೇಳಿಲ್ಲ, ಅವರಿಗೆ ನೋಟಿಸ್ ಕೊಟ್ಟಿಲ್ಲ. ನಿರಾಣಿ ಅವ್ರ ಮೇಲೆ ನೋಟಿಸ್ ಕೊಟ್ಟಿಲ್ಲ. ಘನತೆವೆತ್ತ, ರಾಜ್ಯಪಾಲರು ನನ್ನ ಕೇಸ್ನಲ್ಲಿ ಬಹಳ ಆತುರವಾಗಿ ಕೊಟ್ಬಿಟ್ಟಿದ್ದಾರಲ್ಲ, ಇದರಲ್ಲಿ ಬೋನಫೈಡೀಸ್ ಇದೆಯಾ, ಕಾನೂನು ರೀತಿ ಮಾಡಿದ್ದಾರಾ? ಮಾಡಿಲ್ಲ. ಯಾರು ಇವರು ಅಬ್ರಾಹ್ಮ್? 25 ಲಕ್ಷ ಸುಪ್ರೀಂ ಕೋರ್ಟ್ನವರು ದಂಡ ವಿಧಿಸಿದ್ದಾರೆ ಇವರಿಗೆ. ಸುಪ್ರೀಂ ಕೋರ್ಟ್ನವರು 25 ಲಕ್ಷ ದಂಡ ವಿಧಿಸಿದ್ದಾರೆ. ರಾಧಾ ಅಂತಕ್ಕಂತ ಒಬ್ಬ ಹೆಣ್ಮಗಳು, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು
ಕೇಳಿದ್ರು, ಎಕ್ಸ್ಟಾರ್ಷನ್ ಮಾಡ್ಲಿಕ್ಕೆ ಕೇಳಿದ್ರು ಅಂತೇಳಿ ಅದು ಚಾರ್ಜ್ ಶೀಟ್, ಆಮೇಲೆ ಚಾರ್ಜ್ ಶೀಟ್ ಆಗಿದೆ ಅಂತ. ಸುಧಾ, ಡಾಕ್ಟರ್ ಸುಧಾ, ಡಾಕ್ಟರ್ ಸುಧಾ ಚಾರ್ಜ್ ಶೀಟ್ ಆಗಿದೆ. ಇವನ ಕ್ರೆಡಿಬಿಲಿಟಿ, ಇವ್ರ ಕ್ರೆಡಿಬಿಲಿಟಿ ಇದು. ಇವರು